ನಾವು ಏನು ತಪ್ಪು ಮಾಡ್ತೇವೆ ಅಂತಂದರೆ, ಮಗು ಸಣ್ಣದಾಗಿದ್ದಾಗ ಅದು ಹೇಗೆಗೋ ಒರಟೊರಟಾಗಿ ಆಡೋದನ್ನೆಲ್ಲನೂ ಚುರುಕು ಅಂತ ತಿಳ್ಕೊಂಡ್ಬಿಡ್ತೇವೆ, ಅದನ್ನು ಎನ್ಕರೇಜ್ ಮಾಡಿಬಿಟ್ಟಿರ್ತೇವೆ. ನಮಗೆ ನೀನು ಮಾತನಾಡಿದ ರೀತಿ ಇಷ್ಟ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಬೇಕು. ಹೇಗೆ? ಬೈಯೋದಲ್ಲ, ಒಡೆಯೋದಲ್ಲ, ಪನಿಷ್ಮೆಂಟ್ ಯಾವತ್ತೂ ಕೂಡ ವರ್ಕ್ ಆಗೋದಿಲ್ಲ. ನನ್ನ ಡಿಸ್ಲೈಕ್ನೆಸ್ನ ನಾನು ಅಲ್ಲಿ ತೋರಿಸ್ಬೇಕು, ನನಗೆ ಇಷ್ಟವಾಗಲಿಲ್ಲ ಅನ್ನೋದನ್ನು ಖಂಡಿತವಾಗಿಯೂ ಮಗುವಿಗೆ ತೋರಿಸ್ಬೇಕು. ಈ ನಮ್ಮ ನಾವು ರೆಸ್ಪಾಂಡ್ ಮಾಡುವ ರೀತಿಯಲ್ಲಿ ನಾವು ನಮಗೆ ಆ ಮಗುವಿನ ಬಗ್ಗೆ ಇರುವ ಕನ್ಸರ್ನ್ ಎಕ್ಸ್ಪ್ರೆಸ್ ಆಗಬೇಕು, ಮತ್ತು ನಿನ್ನನ್ನು ನಾವೆಷ್ಟು ಪ್ರೀತಿಸ್ತೀವಿ ಅಂತ ಅನ್ನೋದು ಎಕ್ಸ್ಪ್ರೆಸ್ ಆಗಬೇಕು, ನಿನ್ನನ್ನು ವಿಶ್ವಾಸಿಸ್ತೀವಿ ಅನ್ನೋದು ಎಕ್ಸ್ಪ್ರೆಸ್ ಆಗಬೇಕು. ನೀನು ಈ ರೀತಿನಲ್ಲಿ ಮಾಡಿದ್ರನ್ನ ನಾವು ಕ್ಷಮಿಸ್ತೀವಿ, ಆದರೆ ಇದು ಮುಂದೆ ಆಗಬಾರ್ದು ಅನ್ನೋದು ಕೂಡ ಎಕ್ಸ್ಪ್ರೆಸ್ ಆಗಬೇಕು. ಮಾನಸ ಸರೋವರ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ಇನ್ನೊಂದು ಅನಂತ ರಾಮರಾಜನ್ ಅವರೊಂದು ಪ್ರಶ್ನೆ ಕಳಿಸಿದ್ದಾರೆ. ತಂದೆ ತಾಯಿಗೆ ತಿರುಗಿಸಿ ಬೈಯುವುದು ಇದರ ಬಗ್ಗೆ ಹೇಳಲೇ ಇಲ್ಲ ಅಂತ ಅವರು ಒಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಕೂಡ ನಾವು ಒಂದು ಮಾತಾಡಿದ್ವಿ, ಒಂದು ಸಣ್ಣದಾಗಿ ಮಾತಾಡಿದ್ವಿ ಇದ್ರ ಬಗ್ಗೆ. ಈಗ ಈ ಪ್ರಶ್ನೆಗೆ, ಅಂದರೆ ತಿರುಗಿಸಿ ಬೈಯುವುದು ಅಂತ ಹೇಳಿದ್ದಾರೆ, ಜೊತೆಗೆ ಅವರು ವಯಸ್ಸು ಹೇಳಿಲ್ಲ, ಮಕ್ಕಳು ಅಂತ ಅಂದ್ಕೊಳ್ಳೋಣ ಒಂದು, ಅಂದರೆ ಮಾತಾಡೋಕ್ಕೆ ಬರುವಂಥ ಮಕ್ಕಳು, ವಾದ ಮಾಡೋಕ್ಕೆ ಬರುವಂಥ ಮಕ್ಕಳು, ಸೊ ಅವರು ಉಲ್ಟಾ ಮಾತಾಡ್ತಾ ಇದ್ದಾರೆ. ಇದು ಈಗೋ ಹರ್ಟ್ ಆಗುವಂಥ ಸಮಸ್ಯೆ. ತಿರುಗಿಸಿ ಮಾತಾಡೋದು, ಎದುರು ಜವಾಬ್ ಕೊಡುವುದು ಅಂತ ಇದೆಯಲ್ಲ, ಎದುರು ಜವಾಬ್ ಕೊಡೋದು, ತಿರುಗಿಸಿ ಬೈಯೋದು, ಒಂದು ವಿಷಯ ನಾವು ತಿಳ್ಕೊಳ್ಳೇಬೇಕು. ಈ ಬೈಗುಳಗಳನ್ನೆಲ್ಲ ಎಲ್ಲಿಂದ ಕಲಿತಾರೆ ಅವರು? ನಮ್ಮ ಮನೆಯಲ್ಲೇ, ನಮ್ಮ ಮನೆಯ ವಾತಾವರಣದಲ್ಲಿಯೇ ಅವರು ಅದನ್ನು ಕಲಿತಾರೆ. ನಮ್ಮ ಮಗು ಏನೋ ಒಂದು ಕೆಟ್ಟದಾಗಿ ಹೇಳ್ತಾ ಇದೆ, ಅಥವಾ ನಾವು ಮುಂಚೆ ಮಾತಾಡ್ದಂಗೆ ಹೇಟ್ ಅನ್ನೋ ಶಬ್ದವನ್ನು ಯಾರೋ ಉಪಯೋಗಿಸಿರ್ತಾರೆ, ಎಲ್ಲೋ ಒಂದು ಕಡೆ ಅಲ್ಲಿ ಬಳಕೆಯಾಗಿರ್ತದೆ. ಮಗು ಬೈಗುಳ ಪದಗಳನ್ನು ಕಲ್ತಿದ್ರೆ ಅದು ನಮ್ಮ ಮನೆಯಲ್ಲೇ ಆಗಿರುತ್ತೆ ಅಥವಾ ನಮ್ಮ ಪರಿಸರದಲ್ಲೇ ಆಗಿರುತ್ತೆ, ಅದನ್ನು ಅದು ರಿಫ್ಲೆಕ್ಟ್ ಮಾಡಿರುತ್ತೆ. ನಾವು ಏನು ತಪ್ಪು ಮಾಡ್ತೇವೆ ಅಂತಂದರೆ, ಮಗು ಸಣ್ಣದಾಗಿದ್ದಾಗ ಅದು ಹೇಗೆಗೋ ಒರಟೊರಟಾಗಿ ಆಡೋದನ್ನೆಲ್ಲನೂ ಚುರುಕು ಅಂತ ತಿಳ್ಕೊಂಡ್ಬಿಡ್ತೇವೆ, ಅದನ್ನು ಎನ್ಕರೇಜ್ ಮಾಡಿಬಿಟ್ಟಿರ್ತೇವೆ, ಅದನ್ನು ಎನ್ಕರೇಜ್ ಮಾಡಿ ಈಗ ಅಪ್ಪಂಗೆ ಒಡೆಯೋಣ, ಅಮ್ಮಗೆ ಗುದ್ದಣ್ಣ ಅಂತೆಲ್ಲ ಹೇಳಿ ಆಟದ ರೀತಿಯೆಲ್ಲನೂ ಅದನ್ನು ಮಾಡ್ಕೊಂಬಿಟ್ಟಿರ್ತೇವೆ. ನೋಡು ಅವನು ಬಾಬು ನಿನಗೆ ಬೈತಾ ಇದ್ದಾನೆ, ಈಗ ನೋಡು ನನ್ನ ಅಪ್ಪ ಅಮ್ಮ ಓಡಿಸೋಣ, ಬೈಯೋಣ, ಹೀಗೆ ಅದನ್ನೆಲ್ಲನೂ ಆಟದ ರೀತಿಯಲ್ಲೆಲ್ಲನೂ ನಾವು ಉಪಯೋಗಿಸ್ಕೊಂಬಿಟ್ಟಿರ್ತೀವಿ. ಮಗುವಿಗೆ ಆಟ ಮತ್ತು ನಿಜ ಇದ್ರ ಬಗ್ಗೆ ಇಲ್ಲ, ವ್ಯತ್ಯಾಸ ಇಲ್ಲ, ಎರಡನ್ನೂ ಒಂದೇ. ಜೋಕ್ ಅನ್ನೋದು ಇಲ್ಲ, ತಮಾಷೆ ಅನ್ನೋದು ಇಲ್ಲ, ಅದು ನಿಜವಾಗಿಯೇ ತಗೊಳ್ಳುತ್ತೆ. ಯಾಕೆ ಅಂತಂದರೆ ಮಗು ಎಲ್ಲವನ್ನು ನೇರವಾಗಿ ಗ್ರಹಿಸುವಂತಹ ಮನಸ್ಥಿತಿಯನ್ನು ಹೊಂದಿರುತ್ತೆ, ಅದಕ್ಕೆ ಲೇಯರ್ಸ್ ಇರೋದಿಲ್ಲ, ಅದಕ್ಕೆ ಫಿಲ್ಟರ್ಸ್ ಇರೋದಿಲ್ಲ. ಒಂದು ಏನೋ ಇಟ್ ಕೆನಾಟ್ ರೀಡ್ ಬಿಟ್ವೀನ್ ದ ಲೈನ್ಸ್, ಅಥವಾ ನಿಮ್ಮ ವ್ಯಂಗ್ಯ ಅಥವಾ ನಿಮ್ಮ ವಿಡಂಬನೆ ಇದನ್ನು ಯಾವುದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಮಗು. ಹಾಗಾಗಿ ನಾವು ರೂಢಿ ಮಾಡಿಸ್ಬಿಡ್ತೇವೆ, ಅದು ಹ್ಯಾಬಿಚುಯಲ್ ಆಗ್ತಾ ಹೋಗ್ತದೆ. ಅದು ಏನಾಗ್ತಾ ಹೋಗುತ್ತೆ ಅಂತಂದರೆ ಮಗುವಿಗೆ ಅದನ್ನು ಸಣ್ಣದ್ರಲ್ಲಿ ಎನ್ಕರೇಜ್ ಮಾಡಿಬಿಟ್ಟಿರ್ತೀವಿ, ದೊಡ್ಡದಾಗ್ತಾ ಆಗ್ತಾ ಅದನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಯಾವುದು ಮೂರರ ಬುದ್ಧಿ ನೂರರ ತನಕ ಅಂತ ಹೇಳ್ತಾರಲ್ಲ, ಅದು ಸೈಕೊಲಜಿಕಲಿ ಇಟ್ ಈಸ್ ಟ್ರೂ, ಇಟ್ ಈಸ್ ಕರೆಕ್ಟ್. ಏನದು ಅಂತಂದರೆ ಅದು ಬೆಳೀತಾ ಬೆಳೀತಾ ಅದನ್ನು ಹೆಚ್ಚಿಸ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಅನ್ನಿಸ್ತದೆ ಈ ರೀತಿ ಅದರ ಐಡೆಂಟಿಫಿಕೇಷನ್ ಇದೆಯಲ್ಲ, ಅದು ತನ್ನನ್ನು ತಾನು ಈ ರೀತಿ ಮಾತನಾಡುವುದರ ಮೂಲಕ ಗುರುತಿಸ್ಕೊಳ್ತಾ ಹೋಗ್ತದೆ. ಹಾಗೆ ತಾನು ಮಾತಾಡೋದೇ ಹೀಗೆ, ಈಗ ಯೋಗೇಶ್ ಮಾಸ್ಟರ್ ಮಾತಾಡೋದೇ ಹೀಗೆ ಅಂತ ಅನ್ನೋಂಗೆ ನಾನು ಗುರುತಿಸ್ಕೊಳ್ತಾ ಹೋಗ್ತೇನೆ. ಗುರುತಿಸ್ಕೊಳ್ತಾ ಇಲ್ಲ ನಾನು, ಅಲ್ಲ ಉದಾಹರಣೆಗೆ ಹೇಳಿ. ಅದೇ ರೀತಿಯಲ್ಲಿ ಮಗುವೂ ಕೂಡ ತಾನು ಹೀಗೆ ಮಾಡುವುದು, ತಾನು ಹೀಗೆ ಕೂರುವುದು, ತಾನು ಹೀಗೆ ನಡೆಯುವುದು, ಇದನ್ನೆಲ್ಲನೂ ಗುರುತಿಸ್ಕೊಳ್ತಾ ಹೋಗ್ತದೆ. ತನ್ನ ವರ್ತನೆಗಳಲ್ಲಿ, ತನ್ನ ಮಾತುಗಳಲ್ಲಿ, ತನ್ನ ನಿಲ್ಲುವ ಕೂರುವ ತಿನ್ನಲು ಇಷ್ಟಪಡುವಂತಹ ಆಹಾರಗಳಲ್ಲಿ, ಆಟ ಆಡ್ತಾರಲ್ಲ ಅವುಗಳಲ್ಲಿ, ಎಲ್ಲದರಲ್ಲಿಯೂ ಕೂಡ ತಮ್ಮತನವನ್ನು ಗುರುತಿಸ್ಕೊಳ್ಳೋಕೆ ಹೋಗ್ತಾರ್ತಾರೆ, ಐಡೆಂಟಿಟಿಯನ್ನು ರೆಕಗ್ನೈಸ್ ಮಾಡ್ಕೊಳ್ತಾ ಹೋಗ್ತಾ ಇರ್ತಾರೆ. ಹಾಗಾಗಿ ಅವರು ಯಾರನ್ನೂ ನೋಡಿ ಅದನ್ನು ಕಲ್ತಿರ್ತಾರೆ, ಅದನ್ನು ಮಾಡ್ತಾ ಇರ್ತಾರೆ. ಅದಕ್ಕೆ ಡಿಸ್ಕರೇಜ್ ಮಾಡಬೇಕು, ಅಫ್ಕೋರ್ಸ್ ಡಿಸ್ಕರೇಜ್ ಮಾಡಬೇಕು. ದೊಡ್ಡವ್ರು ಆಗ್ತಾ 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 ಸರಹೋಗತ್ತೆ ಅನ್ನೋದು ಶುದ್ಧಾಂಗ ಸುಳ್ಳು, ಅದು ಬದಲಾಗಿ ಇನ್ನೂ ಹೆಚ್ಚುತ್ತಾ ಹೋಗ್ತದೆ, ಇನ್ನೂ ಹೆಚ್ಚುತ್ತಾ ಹೋಗ್ತದೆ, ಅದು ಮನೆಯಿಂದ ಹೊರಗಡೆಗೆ ಸ್ಪ್ರೆಡ್ ಆಗ್ತದೆ, ಸ್ಕೂಲಿಗೆ ಹೋಗ್ತದೆ, ಸೊಸೈಟಿಗೆ ಸ್ಪ್ರೆಡ್ ಆಗುತ್ತೆ, ಅವರು ಅಸೆಂಬ್ಲಿಗೆ ಹೋಯ್ತು ಅಂತಂದರೆ ರಾಜ್ಯಕ್ಕೆ ಸ್ಪ್ರೆಡ್ ಆಗ್ತದೆ, ಹೀಗೆ ಅದು ಹೋಗ್ತಾ ಇರ್ತದೆ. ಇವತ್ತು ಒಬ್ಬ ರಾಜಕಾರಣಿ
ಯದ್ವಾ ತದ್ವಾ ಏನಾದರೂ ಯಪರ ತಪರ ಮಾತಾಡ್ತಾರೆ ಸದನದಲ್ಲಿ ಅಂತಂದರೆ ನಾನು ಯೋಚನೆ ಮಾಡೋದು ಅವರ ತಂದೆ ತಾಯಿಗಳನ್ನು, ಅವರ ಕೌಟುಂಬಿಕ ಹಿನ್ನೆಲೆಯನ್ನು, ಅವರು ಬೆಳೆದು ಬಂದಿರುವ ಕೌಟುಂಬಿಕ ಪರಿಸರವನ್ನು. ನಾನು ಸುಮ್ಮನೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಇದು ಎಲ್ಲ ಕಡೆಯೂ ಕೂಡ ಅದು ಆಗ್ತಾ ಹೋಗುತ್ತೆ, ಇದು ಹೆಚ್ಚುತ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಹಾಗಾಗಿ ಈ ಥರದ್ದು ಮಾಡಿದಾಗ ಎರಡು ವಿಷಯಗಳನ್ನು ತಂದೆ ತಾಯಿಗಳು ಮಾತಾಡಬೇಕು. ಮೊಟ್ಟ ಮೊದಲನೇದು, ನಮಗೆ ನೀನು ಮಾತನಾಡಿದ ರೀತಿ ಇಷ್ಟ ಆಗಲಿಲ್ಲ ಅನ್ನುವುದನ್ನು ಸ್ಪಷ್ಟಪಡಿಸಬೇಕು. ಹೇಗೆ? ಬೈಯೋದಲ್ಲ, ಒಡೆಯೋದಲ್ಲ. ಪನಿಷ್ಮೆಂಟ್ ಯಾವತ್ತೂ ಕೂಡ ವರ್ಕ್ ಆಗೋದಿಲ್ಲ. ಪನಿಷ್ಮೆಂಟ್ ಅಲ್ಲ, ಯಾವ ರೀತಿಯ ಪನಿಷ್ಮೆಂಟ್ ಅಂದರೆ, ನಾವು ಅವರ ಜೊತೆಯಲ್ಲಿ ಯಾವುದೋ ಒಂದು ಆ್ಯಕ್ಟಿವಿಟಿನಲ್ಲಿ ಇರ್ತೀವಲ್ಲ, ವಿತ್ಡ್ರಾ ಮಾಡ್ಕೊಳ್ಳೋದು, ನನಗೆ ಬೇಜಾರಾಯಿತು ಅದನ್ನು ಸ್ಪಷ್ಟಪಡಿಸೋದು. ನೀನು ಹೀಗೆಲ್ಲ ಮಾತಾಡಿದ್ರೆ ನನಗೆ ಮಾತಾಡಲಿಕ್ಕಾಗೋದಿಲ್ಲ, ನಾನು ನಿನ್ನ ಜೊತೆಯಲ್ಲಿ ಮಾತಾಡೋದಿಲ್ಲ, ನಿನ್ನ ಜೊತೆ ಆಟ ಆಡೋದಕ್ಕೆ ಬರೋದಿಲ್ಲ, ಅಥವಾ ಏನೋ ಒಂದು ನನ್ನ ಡಿಸ್ಲೈಕ್ನೆಸ್ನ ನಾನು ಅಲ್ಲಿ ತೋರಿಸ್ಬೇಕು, ನನಗೆ ಇಷ್ಟವಾಗಲಿಲ್ಲ ಅನ್ನೋದನ್ನು ಖಂಡಿತವಾಗಿಯೂ ಮಗುವಿಗೆ ತೋರಿಸ್ಬೇಕು. ಈ ರೀತಿಯಲ್ಲಿ ಮಾತಾಡಿದ್ರೆ ಹರಟಾಗತ್ತೆ ಅನ್ನೋದನ್ನು ಹೇಳಬೇಕು. ಹರಟ್ ಅನ್ನೋದು ಅವ್ರಿಗೆ ಅರ್ಥವಾಗುತ್ತೋ ಬಿಡುತ್ತೋ, ಆದರೆ ನಾವು ಅದನ್ನು ಹೇಳಬೇಕು ಮತ್ತು ನನಗೆ ಹರಟಾಗಿರುವ ಬಗೆಯನ್ನು ತೋರಿಸ್ಬೇಕು. ಆ್ಯಕ್ಟಿವಿಟಿ ಮೂಲಕ ನಾವು ತೋರಿಸ್ಬೇಕು. ನೀವು ಪ್ರೀತಿಯಾಗಲಿ, ಎಂಕರೇಜ್ಮೆಂಟ್ ಆಗಲಿ, ಇದು ಹರ್ಟ್ ಫೀಲಿಂಗ್ಸ್ ಆಗಲಿ, ಏನನ್ನೇ ನೀವು ತೋರಿಸ್ಬೇಕು ಅಂತಂದರೆ ಮಕ್ಕಳಿಗೆ ಥ್ರೂ ಆ್ಯಕ್ಟಿವಿಟೀಸ್ ಯು ಹ್ಯಾವ್ ಟು ಶೋ. ನಿಮ್ಮ ಶಬ್ದಗಳು ಅವರಿಗೆ ಅರ್ಥವಾಗಲ್ಲ, ನನಗೆ ತುಂಬ ಬೇಜಾರಾಯಿತು, ನಿಮಗೆ ತುಂಬ ಬೇಜಾರಾಯಿತು ಅಂದರೆ ಬೇಜಾರಿಗೆ ನೀವು ತೋರಿಸ್ಬೇಕು ನಿಮ್ಮ ಆ್ಯಕ್ಟಿವಿಟೀಸ್. ಬೇಜಾರಾಯಿತು ಅಂದರೆ ನಾನು ಮಾತಾಡ್ತಾ ಇಲ್ಲ, ಮುಖ ಬಾಡಿಸ್ಕೊಳ್ಳೋದು, ನನಗೆ ಅಲ್ಲಿ ಕರ್ಕೊಂಡು ಹೋಗು ಅಂತಂದರೆ ಇವತ್ತು ನನಗೆ ಮನಸ್ಸಿಲ್ಲ ನೀನೇ ಹೋಗು, ಯಾಕೆಂದರೆ ನನಗೆ ಬೇಜಾರಾಯಿತು ನೀನು ಹಾಗೆ ಮಾಡಿದೆ. ಈ ರೀತಿಯಲ್ಲಿ ನಾವು ಅದನ್ನು ತೋರಿಸ್ಕೊಳ್ಬೇಕು. ಎರಡನೇದು, ಇಫ್ ದೇ ಆರ್ ದೊಡ್ಡ ಮಕ್ಕಳು ಅಂತ ಇಟ್ಕೊಳ್ಳಿ, ಸ್ವಲ್ಪ ಅಡಲ್ಟ್ ಇದು ಸಾರಿ ಏನದು ಅಡೋಲೋಸೆಂಟ್ ಇದು ಹದಿಹರೆಯದ ಮಕ್ಕಳು ಅಂತ ಇಟ್ಕೊಳ್ಳಿ, ಅಂಥವ್ರಾದರೆ ಕೂಡಿಸ್ಕೊಂಡೇ ಮಾತಾಡಬೇಕು. ಇಟ್ ಈಸ್ ಅ ಒನ್ ಟು ಒನ್, ವಿ ಹ್ಯಾವ್ ಟು ಕಾನ್ವರ್ಸ್, ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು. ಎಷ್ಟೋ ಸಲ ನಮ್ಮ ತಂದೆ ತಾಯಿಗಳು ಮಕ್ಕಳ ಜೊತೆಗೆ ಸ್ಪಷ್ಟವಾಗಿ ಮಾತಾಡೋದಿಲ್ಲ, ಅವರ ರಿಯಾಕ್ಷನ್ಸ್ಗಳನ್ನ ತೋರಿಸ್ತಾ ಹೋಗ್ತಾರೆ, ಅವರ ಪ್ರತಿವರ್ತನೆಗಳನ್ನ ತೋರಿಸ್ತಾ ಹೋಗ್ತಾರೆ. ಆದರೆ ನೀನು ಯಾತಕ್ಕೆ ಹಾಗೆ ಮಾತಾಡಿದೆ, ನನಗೆ ಈ ಯಾವ ರೀತಿಯಲ್ಲಿ ಅದು ಪ್ರಭಾವ ಬೀರಿತು, ಬೇಜಾರಾಯಿತು, ನಾವು ಇದ್ರ ಬಗ್ಗೆ ಸ್ಪಷ್ಟಪಡಿಸ್ಕೊಳ್ಳೋಣ, ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಮಾತಾಡೋದೇ ಇಲ್ಲ. ಒನ್ ಟು ಒನ್ ಮಾತಾಡಬೇಕು, ಅದು ಎಲ್ಲರ ಎದುರುಗಡೆ ಅಗತ್ಯ ಏನಿಲ್ಲ, ಅವರು ಒಟ್ಟಾಗಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡಿದ್ದಾಗ ಅಥವಾ ಎಲ್ಲರೂ ಹೊರಗಡೆ ಹೋದಾಗ ಅದೇ ಕಾರಣಕ್ಕೆ ಬೇಕಾದ್ರೆ ಮಗುವನ್ನು ಕರೆದುಕೊಂಡು ಹೋಗಿ, ಈವನ್ ದೇರ್ ಈಸ್ ನೋ ನೀಡ್ ಟು ಶೇರ್ ವಿತ್ ಹಿಸ್ ಲೈಫ್ ಪಾರ್ಟ್ನರ್. ತಂದೆ ಒಂದು ಮಗಳ ಜೊತೆನೋ ಮಗನ ಜೊತೆನೋ ಮಾತಾಡಬೇಕಾದ್ರೆ ಅದನ್ನು ಅವನ ಹೆಂಡತಿಗೆ ಹೇಳಲೇಬೇಕು ಅಂತ ಅನ್ನೋದೇನಿಲ್ಲ, ಇವರಿಬ್ಬರು ಒನ್ ಟು ಒನ್ ಅವರು ಮಾತಾಡ್ಕೊಳ್ಬೇಕು, ಅದು ರೂಢಿ ಮಾಡಿಕೊಳ್ಬೇಕು, ಆ ಸ್ಪಷ್ಟತೆ ಸಿಗಬೇಕು ಅವರಿಗೆ, ಅವರಿಂದ ನಮಗೆ ಸಿಗಬೇಕು, ನಮ್ಮಿಂದ ಅವರಿಗೆ ಸಿಗಬೇಕು, ಇದು ಮಾಡ್ತಾ ಹೋಗಬೇಕು. ಬೈಯುವುದು ಅಂತಂದರೆ ಯಾವ ರೀತಿಯಲ್ಲಿ, ಯಾವ ವಯಸ್ಸು, ಇವೆಲ್ಲವೂ ಕೂಡ ಮುಖ್ಯವಾಗ್ತದೆ. ಅದು ರೂಢಿಯಾಗಿದೆಯೋ, ಬೈತಾ ಇರೋದು ಎಲ್ಲದಕ್ಕೂ ಬೈಯೋದು, ಒಂದು ಇದಕ್ಕೆ ಜಿದ್ದುಗೇಡಿತನ ಅಂತ ಹೇಳ್ತೇವೆ, ಜಿದ್ದುಗೇಡಿತನ. ಏನು ಅಂತಂದರೆ ಎಲ್ಲದಕ್ಕೂ ಕೂಡ ವಿರೋಧಿಸೋದು, ಎಲ್ಲವನ್ನು ಕೂಡ ವಿರೋಧಿಸೋದು, ಏತಿ ಅಂದರೆ ಪ್ರೀತಿ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಲ್ಲದಕ್ಕೂ ವಿರೋಧಿಸುವಂಥದ್ದು ಬುದ್ಧಿನ. ಇಫ್ ಇಟ್ ಈಸ್ ಅ ಡಿಸಾರ್ಡರ್, ಇಫ್ ಇಟ್ ಈಸ್ ಅ ಸೈಕಲಾಜಿಕಲ್ ಡಿಸಾರ್ಡರ್ ಆಗಿದೆಯಾ ಅಥವಾ ಎಮೋಷನಲ್ ಡಿಸ್ಟರ್ಬೆನ್ಸ್ ಆಗಿರುವ ಕಾರಣದಿಂದ ಅವರು ಆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಥವಾ ಬೇರೆ ಏನಾದರೂ ಒಂದು ಅವರ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ನ ಇವರು ಎನ್ಕರೇಜ್ ಮಾಡದೇ ಇರೋದನ್ನು ಅಥವಾ ಇವರಿಗೆ ಇಷ್ಟವಾಗಿರುವುದನ್ನು ಇವರು ಡಿಸ್ಕರೇಜ್ ಮಾಡಿರೋವಂಥದ್ದು ಏನಾದರೂ ಇದ್ದು ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದೇ ಇದ್ದಾಗ ಈ ಸಪ್ರೆಸ್ಡ್ ಎಮೋಷನ್ ಈ ರೀತಿಯಲ್ಲಿ ಏನಾದರೂ ರಿಫ್ಲೆಕ್ಟ್ ಆಗ್ತಾ ಇದೆಯಾ, ಇದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ಕೊಳ್ಬೇಕು. ಒಂದಂತೂ ಸ್ಪಷ್ಟ, ಅವರು ಹೇಗೆ ವರ್ತಿಸಿದ್ರೂ ಕೂಡ ನಾವು ನಮ್ಮ ಪ್ರತಿವರ್ತನೆ, ಅವರ ವರ್ತನೆಗೆ ನಮ್ಮ ಪ್ರತಿವರ್ತನೆ ಅವರದೇ ರೀತಿಯಲ್ಲಿ ಇರಕೂಡದು, ಅವರ ಭಾಷೆಯಲ್ಲಿಯೇ ಇರಕೂಡದು. ನಾವು ಪ್ರತಿಕ್ರಿಯಿಸುವುದಕ್ಕಿಂತ ಸ್ಪಂದಿಸಬೇಕು. ಇನ್ಸ್ಟೆಡ್ ಆಫ್ ರಿಯಾಕ್ಟಿಂಗ್ ವಿ ಹ್ಯಾವ್ ಟು ರೆಸ್ಪಾಂಡ್. ಈ ನಮ್ಮ ನಾವು ರೆಸ್ಪಾಂಡ್ ಮಾಡುವ ರೀತಿಯಲ್ಲಿ ನಾವು ನಮ್ಮ ನಮಗೆ ಆ ಮಗುವಿನ ಬಗ್ಗೆ ಇರುವ ಕನ್ಸರ್ನ್ ಎಕ್ಸ್ಪ್ರೆಸ್ ಆಗಬೇಕು, ಮತ್ತು ನಿನ್ನನ್ನು ನಾವೆಷ್ಟು ಪ್ರೀತಿಸ್ತೀವಿ ಅಂತ ಅನ್ನೋದು ಎಕ್ಸ್ಪ್ರೆಸ್ ಆಗಬೇಕು, ನಿನ್ನನ್ನು ವಿಶ್ವಾಸಿಸ್ತೀವಿ ಅನ್ನೋದು ಎಕ್ಸ್ಪ್ರೆಸ್ ಆಗಬೇಕು. ನೀನು ಈ ರೀತಿಯಲ್ಲಿ ಮಾಡಿದ್ರನ್ನ ನಾವು ಕ್ಷಮಿಸ್ತೀವಿ, ಆದರೆ ಇದು ಮುಂದೆ ಆಗಬಾರ್ದು ಅನ್ನೋದು ಕೂಡ ಎಕ್ಸ್ಪ್ರೆಸ್ ಆಗಬೇಕು. ಇವೆಲ್ಲವೂ ಕೂಡ ಎಕ್ಸ್ಪ್ರೆಸ್ ಆಗಲೇಬೇಕು ಥ್ರೂ ಅವರ್
ಮಾತು ರಿಯಾಕ್ಷನ್ನು, ಇದು ವರ್ತಿಸುವ ರೀತಿ ಎಲ್ಲವೂ ಇದನ್ನು ಮಾಡಿದ್ರೆ ಸರಿ ಹೋಗುತ್ತೆ. ಭಾಳ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಹ್ಯಾಂಡಲ್ ಪ್ರಯೋಗ ಅಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಅಷ್ಟೇ ಹೇಳಕ್ಕೆ ಸಾಧ್ಯ.